ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮೊದ್ಲೇ ತಲೆ ಕೆಟ್ಟೋಗ್ಬಿಟ್ಟಿದೆ, ಯಾರ ತಲೆ ಹೊಡಿತೀನಿ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಇದ್ರೆ ನಿನ್ನ ತಲೆನೇ ಉಳ್ಕೊಳ್ಳೋದು. ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಸುಮ್ಮನೆ ಬೇಡದಿರೋ ವಿಷಯಕ್ಕಲ್ಲ, ನಿನ್ನಿಂದ ಡ್ರಾಮಾ ಮಾಡ್ತಿದ್ದೀರಲ್ಲ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋರ್ನ ಯಾಕೆ ಏನು ಅಂತ ಕೇಳಿದ್ರೆ ಅದು ನಿಮ್ಗೆ ತಪ್ಪಾಗ್ಬಿಡತ್ತಲ್ವಾ? ಯಾರೋ ನಾನು ತಪ್ಪಾಗಿ ಮಾತಾಡ್ತಾ ಇದ್ದೀನಾ ಅಥವಾ ನಿಮ್ಮ ಅಕ್ಕ ತಪ್ಪಾಗಿ ಮಾತಾಡ್ತಾ ಇದ್ದಾಳ? ನೆನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ಏನಮ್ಮ ಹೇಳಿದ್ಲು ಇವಳು? ಬೇರೆ ದಾರಿ ಇಲ್ಲದೆ ನಿಮ್ಮನ್ನ ಮದುವೆ ಆದೆ. ನಾನೇನಾದರೂ ಆ ಜೀವನನ್ನ ಮದುವೆ ಆಗಿದ್ದಿದ್ರೆ ನನ್ನ ಜೀವನ ಎಲ್ಲೋ ಇರ್ತಾ ಇತ್ತು ಅಂತ ಹೇಳಿದ್ಲಲ್ವಾ? ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡ, ನನಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ ಅಷ್ಟೇ. ನಿಮ್ಗೆ ಸ್ವಲ್ಪ ಮನಸಾಕ್ಷಿನೇ ಇಲ್ಲ, ಅವ್ರು ಆ ಥರ ಮಾತಾಡಿದ್ದು ನನ್ನ ಮದುವೆಗೆ ಮುಂಚೆ ಒಂದ್ಸರಿನೂ ನೋಡೇ ಇರಲಿಲ್ಲ. ನಮ್ಮಪ್ಪ ಹೇಳಿದ್ರು ಅಂತ ಮದುವೆ ಮಾಡಿಕೊಂಡೆ. ಅವ್ರನ್ನಾದ್ರೂ ಎರಡು ಮೂರು ಸರಿ ನೋಡಿದ್ದೀನಿ. ನಮ್ಮಪ್ಪ ಹೇಳಿದ್ರೆ ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ತಿದ್ದೆ ಅಂತ ಎಲ್ರಿಗೂ ಕೇಳಿಸೋ ರೀತಿ ತಾನೇ ಮಾತಾಡಿದ್ದು. ಅದನ್ನ ಹಂಗೆ ತಿರುಗಿಸಿ ಕತೆ ಕಟ್ಟೆ ಹೇಳ್ತಿದ್ದೀರ ಅಲ್ವಾ? ಯಾಕೆ ಒಂದ್ ಹೆಣ್ಣಿಗೆ ಅವಳದಾದಂತ ಸ್ವಂತ ಅಭಿಪ್ರಾಯ ಇರಬಾರ್ದ? ಅಭಿಪ್ರಾಯ ಇರ್ಬೋದು, ಆದ್ರೆ ಅದರಲ್ಲಿ ಅಸಹ್ಯ ಇರಬಾರ್ದು. ಸಾಕು ಸಾಕು, ಇದ್ರ ಮೇಲೆ ನಾನು ಅವಮಾನ ಮಾಡಿಸ್ಕೊಳಕ್ಕೆ ನನ್ನ ಮನಸ್ಸಲ್ಲೂ ಶಕ್ತಿ ಇಲ್ಲ, ನನ್ನ ಮೈಯಲ್ಲೂ ಶಕ್ತಿ ಇಲ್ಲ. ಅದಕ್ಕೆ ಇವ್ರನ್ನೆಲ್ಲ ಬರಕ್ ಹೇಳಿದ್ದೆ. ಇವ್ರ ಮುಂದೆ ತೀರ್ಮಾನ ಮಾಡಿ ಪಂಚಾಯತಿ ಮಾಡಿ ಮುಗಿಸ್ಬಿಡೋಣ ಅಂತ. ಪಂಚಾಯತಿ ಮಾಡ್ಬೇಕು ಅಂದ್ರೆ ನೀವ್ ಅದಕ್ಕೆ ಕೋರ್ಟ್ ತಾನೇ ಹೋಗ್ಬೇಕು. ಇವಾಗ ನೀವ್ ಇಲ್ಲಿ ಹೇಳಿದನ್ನ ಜಡ್ಜ್ ಮುಂದೆ ಹೇಳ್ಬಿಟ್ಟು ಸ್ವಾಮಿ ನಮ್ಗೆ ಡಿವೋರ್ಸ್ ಕೊಡಿಸಿ ಸ್ವಾಮಿ ಅಂತ ಕೇಳಿ, ಆವಾಗ ಅವ್ರು ಹೇಳ್ತಾರೆ ಕೊಡ್ಬೇಕಾ ಬೇಡ್ವಾ ಅಂತ. ಅದನ್ ಬಿಟ್ಟು ನಿಮ್ಗೆ ಬಕೆಟ್ ಹಿಡಿಯೋರ್ನೆಲ್ಲ ಮನೆ ಕರ್ಕೊಂಡ್ ಬಂದ್ ಕೂರ್ಸಿ ಬಾಯಿಗ್ ಬಂದಿದ್ದೆಲ್ಲ ಒದರ್ತಾ ಇದ್ದೀರಲ್ಲ, ಏನೋ ನಾವ್ ಹಂಗೆ ಹೆದರ್ಕೋ ಬಿಡ್ತೀವಾ? ಹೇ ಸಾಕ್ ಬಾಯಿ ಮುಚ್ಚಮ್ಮ, ಕೋರ್ಟ್ ನಿನಗೆ ದೊಡ್ಡ ವಿಷಯ ಇರ್ಬೋದು, ನನಗ್ ದೊಡ್ಡ ವಿಷಯ ಅಲ್ಲ. ನನಗ್ ಮನುಷ್ಯ, ಅವ್ನು ಮಾತಾಡೋ ಮಾತೇ ಮುಖ್ಯ. ನೋಡು, ನನ್ ಮದ್ವೆ ಆಗಿದ್ದು ಕೋರ್ಟ್ ಅಲ್ಲಲ್ಲ, ಈ ದೊಡ್ಡ ಮನುಷ್ಯಗಳು ಮುಂದೆ. ಅದಕ್ಕೆ ಇವನ್ನೆಲ್ಲ ಕರ್ಸಿದ್ದೀನಿ ತೀರ್ಮಾನ ಮಾಡ್ಲಿ ಅಂತ. ಇವ್ರಗಳ ಮುಂದೆನೆ ಮುಕ್ತಾಯ ಆಡಿಸ್ಬಿಡ್ತೀನಿ. ಹಂಗೆಲ್ಲ ಅಷ್ಟು ಈಸಿಯಾಗಿ ಮುಗ್ಸಕ್ ಆಗೋದಿಲ್ಲ. ನಿಮ್ ಜೊತೆ ಸಂಸಾರ ಮಾಡಿ ಎರಡು ಮಕ್ಕಳನ್ನ ಹೆತ್ತಿಲ್ವಾ? ಇದಕ್ಕೆಲ್ಲ ಪರಿಹಾರ ಏನು? ಇದನ್ನೆಲ್ಲ ಕೋರ್ಟ್ ಅಲ್ಲಿ ಇಟ್ಟು ನ್ಯಾಯ ಕೇಳ್ಬೇಕು. ವಟ ವಟ ಅಂತ ಸುಮ್ನೆ ಮಾತಾಡ್ತಾ ಇರ್ಬೇಡಮ್ಮ, ಸ್ವಲ್ಪ ಸುಮ್ನೆ ನಿಂತ್ಕೋ. ಏನ್ ಮಾಡ್ಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತು. ಆಯ್ತಾಯ್ತು. ಏನ್ ಚಿಕ್ಕಪ್ಪ, ಬಂದಾಗಿಂದಾನು ಹೆಂಗಸ್ರು ಮಾತು ಕೇಳಿಸ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ನೀವ್ ಯಾವ ಕೆಲ್ಸದ ಮೇಲೆ ಬಂದಿದ್ರೋ ಆ ಕೆಲ್ಸನ ಬೇಗ ಮಾಡಿ ಮುಗಿಸಿ ಒಂದ್ ತೀರ್ಮಾನ ತಗೊಳ್ಳಿ ಬೇಗ. ಜೀವನಾಂಶ ಏನಾದ್ರು ಬೇಕಾದ್ರೆ ಕೇಳಕ್ ಕೇಳಿ, ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ, ಕೊಟ್ಬಿಡ್ತೀನಿ. ತಗೊಂಡು ಓಡ್ತಾ ಇರ್ಬೇಕಷ್ಟೇ. ಏನು ಜೀವನಾಂಶನ ರೀ? ಹಂಗಂದ್ರೆ ಏನು ಅಂತ ನಿಮಗ್ ಗೊತ್ತಾ? ಮದ್ವೆ ಮಾಡಿ ಕರ್ಕೊಂಡ್ ಬಂದು ಇಲ್ಲಿ ಇಷ್ಟು ದಿನ ಕಟ್ ಹಾಕಿ ಈಗ ದುಡ್ಡು ಅನ್ನೋ ಹೆಸರಲ್ಲಿ ಜೀವನಾಂಶ ಕೊಡ್ತೀರಾ? ಅದನ್ ತಗೊಂಡು ನನ್ ಬಾಯಿ ಮುಚ್ಕೊಂಡು ಏನು ಮಾತಾಡದೆ ಹೋಗ್ತಾ ಇರ್ಬೇಕಾ? ಇಷ್ಟು ದಿನ ನಾನು ಓದಿದ್ದಕ್ಕೆ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ನಾನು ಯಾವ ಪೊಸಿಷನ್ ಅಲ್ಲಿ ಇರ್ತಿದ್ದೆ ಅಂತ ಗೊತ್ತಾ ನಿಮ್ಗೆ? ನೀವೇನಪ್ಪ ಏನು ಮಾತಾಡದೆ ಸುಮ್ನೆ ಕೂತಿದ್ದೀರಾ? ಅಲ್ಲಮ್ಮ ಭಾರ್ಗವಿ, ನಾನೇನೋ ಸಾಧಾರಣವಾಗಿ ಮಾತಾಡ್ತಾ ಮಾತಾಡ್ತಾ ಹಂಗಂದೆ, ಈ ಮನುಷ್ಯ ಅದನ್ನ ಇಟ್ಕೊಂಡು ಈಗೆಲ್ಲ ಮಾತಾಡ್ತಾರೆ ಅಂತ ನಂಗೆ ಗೊತ್ತಿತ್ತಾ? ಏನು ನಮ್ಮ ಅಣ್ಣನ ಮುಂದೆ ಧ್ವನಿ ಎತ್ತ ಮಾತಾಡ್ತಾ ಇದ್ಯಾ? ಏನ್ ಬೇಕೋ ಅದನ್ನ ಕೇಳ್ಬಿಟ್ಟು ತಗೊಂಡು ಹೋಯ್ತಾ ಇರ್ಬೇಕು ಅಷ್ಟೇ ಮರ್ಯಾದೆ ನಿನಗೆ. ಕೀರ್ತಿ ಅಪ್ಪ, ಇವ್ರ ಹತ್ರ ಮಾತಾಡಿದ್ ಸಾಕು, ನೀವು ಮೊದ್ಲು ಇಲ್ಲಿಂದ ಹೊರಡಿ. ಹೋಗಿ ಅಂದ್ರೆ ಇಲ್ಲಿಂದ ಹೋಗಿ ಅಂತ ಅರ್ಥ. ಇಲ್ಲಿ ಏನೇ ಆದ್ರೂ ಮುಂದೆ ನಾನ್ ಫೇಸ್ ಮಾಡ್ಕೋತೀನಿ. ಈ ಮನೆಗೆ ಇನ್ಮೇಲೆ ನೀವು ಬರೋ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಹೇಳಾಯ್ತು ತಾನೇ, ಮತ್ತ್ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗೋ. ಇನ್ಮೇಲೆ ಮಾತಾಡೋದಕ್ಕೆ ಏನು ಉಳಿದಿಲ್ಲ. ಹಾ ಚಿಕ್ಕಪ್ಪ, ನಮ್ಮಿಬ್ರು ಬೇರೆ ಮಾಡ್ಬಿಡಿ.
ಬೇಕಾದ್ರೆ ಒಂದ್ ಪೇಪರ್ ಅಲ್ಲಿ ಬರ್ತ್ ಕೊಟ್ಬಿಟ್ಟು ಅದ್ರಲ್ಲಿ ಸೈನ್ ಮಾಡ್ಬಿಟ್ಟು ಹೋಗ್ತಾ ಇರ್ಲಿ, ಬೇಡೆ ತೊಲಗ್ತು ಅಂತ ನಾನು ಸಂತೋಷವಾಗಿರ್ತೀನಿ. ಏನ್ ಚಿಕ್ಕಪ್ಪ, ಆಗ್ಲಿಂದ ನಾನು ಪಾಡಂಗ್ ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ ಪಾಡಂಗ್ ನೀನ್ ಸುಮ್ಮನೆ ಕೂತಿದ್ಯಲ್ಲ, ಏನಾದ್ರೂ ಮಾತಾಡು. ಧರ್ಮಣ್ಣ, ನಿಜವಾಗ್ಲೂ ತೀರ್ಮಾನ ಮಾಡ್ಬಿಟ್ಟೇನಪ್ಪ? ಸರಿ ಹೋಯ್ತು, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮ ಸೀತೆಗೆ ಏನಾಗ್ಬೇಕು ಅಂತ ಕೇಳ್ದಂಗಾಯ್ತು ನಿಮ್ ಕತೆ. ಅಲ್ಲ ಧರ್ಮಣ್ಣ, ಈ ವಯಸ್ಸಲ್ಲಿ ಬೇರೆ ಬೇರೆ ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ಯಪ್ಪ? ಈ ವಯಸ್ಸಲ್ಲೇನೆ ಆರಾಮಾಗಿ ಒಬ್ನೇ ಒಂಟಿಯಾಗಿರೋಣ ಅಂತ ಅನ್ಕೊಂಡಿದೀನಿ. ಈ ಧರ್ಮರಾಜ್ ಹೆಣ್ ಕೊಡೋದಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ. ನೀವಾಗೋ ಕೆಲಸ ನೋಡಿ ಚಿಕ್ಕಪ್ಪ, ನನ್ನಂಥ ಶ್ರೀಮಂತರೆಲ್ಲ ನನಗಿಂತ ವಯಸ್ಸಾದ ಮೇಲೇನೆ 5-5 ಜನನ ಮದುವೆ ಮಾಡ್ಕೊಂಡಿರೋದು. ಇರ್ತೆ, ಒಳಗಡೆ ಹೋಗಿ ರೂಮಲ್ಲಿ ಒಂದು ಬಾಂಡ್ ಪೇಪರ್ ಇಟ್ಟಿದ್ದೀನಿ, ತಗೊಂಬಪ್ಪ. ಎಕ್ಸ್ಕ್ಯೂಸ್ ಮೀ, ಏನ್ ಜಯ, ಏನತ್ತಮ್ಮ, ಎಲ್ಲ ಹೊಸ ಮುಖಗಳೇ ಇದ್ದಾರೆ, ಯಾರು ಇವರೆಲ್ಲ? ಅದು ನೀನ್ಯಾಕ್ ಬಂದೆ ಇಲ್ಲಿ? ಏನು, ನಾನು ಯಾಕೆ ಇಲ್ಲಿಗೆ ಬಂದ? ಆ ಒಂಟೆ ನನ್ನ ಮಗನ ಜೊತೆ ಒಯ್ಯಾರುವ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೆ, ಈಗಾಗ್ ಬರಕ್ ಹೋದೆ. ನಿನ್ನ ಹತ್ರ ಮಾತಾಡೋಕೆ ನಂಗೆ ಯಾವ ವಿಷಯನೂ ಇಲ್ಲ. ಮೇಡಮ್ ನೀವೇ ಹೇಳಿ. ಸರ್, ಅಜ್ಜಿ ಇನ್ಮೇಲೆ ಇಲ್ಲ ಇರ್ತಾರೆ. ಇಲ್ಲೇ ಇರೋದಕ್ಕೆ ಅವರಿಗೆ ಕಾನೂನು ಪ್ರಕಾರ ಎಲ್ಲ ಹಕ್ಕು ಇದೆ. ಕೋರ್ಟ್ ಇಂದಾನೆ ಆರ್ಡರ್ ತಗೊಂಡ್ ಬಂದಿದ್ದಾರೆ, ನಾವು ಅವ್ರ ಜೊತೆ ಇಲ್ಲೇ ಇರ್ತೀವಿ. ನಾನ್ ಹೇಳೋದು ನಿಮ್ಗೆಲ್ಲ ಅರ್ಥ ಆಗ್ತಿದೆ ತಾನೆ? ಏನಪ್ಪ ಧರ್ಮರಾಜ್, ಅರ್ಥ ಆಯ್ತಾ? ಈಗ ಹೇಳು, ಇವರೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ. ಅಜ್ಜಿ, ಭಾರ್ಗವ್ಯಾಕನ್ಗೆ ಬಾವ ಡಿವೋರ್ಸ್ ಕೊಡ್ತಾರಂತೆ.